ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ ಕೆಎಂ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ, JFGC ಮಾಲೂರ್. ಈ ವಿಡಿಯೋದಲ್ಲಿ KSTDC, ಕರ್ನಾಟಕ ಸ್ಟೇಟ್ ಟೂರಿಸಂ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಮತ್ತು ಅಭಿವೃದ್ಧಿ ನಿಗಮ ವಿಷಯ ಕುರಿತು ಕೆಲವು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಈ ಒಂದು ವಿಷಯ ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 4ನೇ ಸೆಮಿಸ್ಟರ್ನ ನೀವು ಓದುತ್ತಾ ಇರುವಂತಹ BA ವಿದ್ಯಾರ್ಥಿಗಳಿಗೆ ಭಾರತದ ಪ್ರವಾಸೋದ್ಯಮ ಇತಿಹಾಸದ ವಿಷಯಕ್ಕೆ ಸಂಬಂಧಿಸಿದಂತೆ ಇರುವಂತಹ ಒಂದು ವಿಚಾರವಾಗಿದೆ. ಇದನ್ನ ಕುರಿತು KSTDC ರಚನೆ, KSTDC ಉದ್ದೇಶಗಳು ಹಾಗೂ KSTDC ಕಾರ್ಯೋದ್ದೇಶಗಳು ಅಥವಾ ಕಾರ್ಯಾಚರಣೆಗಳ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನೀಡ್ತೇನೆ. ನಮ್ಮ ಕರ್ನಾಟಕದಲ್ಲಿ KSTDC ರಚನೆ ಹೇಗಾಯಿತು, KSTDC ರಚನೆ ಯಾವ ಉದ್ದೇಶದೊಂದಿಗೆ ರಚಿಸಬೇಕೆನ್ನುವಂತಹ ಒಂದು ಮನೋಭಾವ ರಾಜ್ಯ ಸರ್ಕಾರಗಳಿಗೆ ಬಂತು ಎಂಬುದರ ಒಂದು ಹಿನ್ನೋಟವನ್ನು ನೋಡಬಹುದಾದರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಭಾರತದಲ್ಲಿ ಪ್ರವಾಸೋದ್ಯಮಕ್ಕೆ ವಿಫಲ ಅವಕಾಶಗಳಿದ್ದು ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ 1966 ITDCಯನ್ನು ಸ್ಥಾಪನೆ ಮಾಡಿತು. ಇದೇ ನಿಟ್ಟಿನಲ್ಲಿ ರಾಜ್ಯಗಳಲ್ಲಿಯೂ ಕೂಡ ಪ್ರವಾಸೋದ್ಯಮವನ್ನು ಬೆಳೆಸಬೇಕು, ಅಭಿವೃದ್ಧಿಪಡಿಸಬೇಕು ಅನ್ನುವಂತಹ ಉದ್ದೇಶದಿಂದ ರಾಜ್ಯ ಸರ್ಕಾರಗಳು ರಾಜ್ಯ ಪ್ರವಾಸೋದ್ಯಮ ಮತ್ತು ಅಭಿವೃದ್ಧಿ ನಿಗಮಗಳನ್ನು, ಅಭಿವೃದ್ಧಿ ಸಂಸ್ಥೆಗಳನ್ನು ಸ್ಥಾಪಿಸಿದ್ವು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು 1971 ಫೆಬ್ರವರಿ 6 KSTDCಯನ್ನು ಸ್ಥಾಪಿಸಿತು. ಈ KSTDC ಒಂದು ಸ್ವಾಯತ್ತ ಸಂಸ್ಥೆಯಾಗಿದ್ದು ಅದರ ಎಲ್ಲ ಷೇರುಗಳನ್ನು ಸರ್ಕಾರವೇ ಪಡೆದಿರುತ್ತೆ. ಈ ಪ್ರವಾಸೋದ್ಯಮ ಸಂಸ್ಥೆ ಮೊದಲು ಅಂದರೆ ಆರಂಭದಲ್ಲಿ ವಾರ್ತಾ ಇಲಾಖೆಯಲ್ಲಿ ಸೇರ್ಪಡೆಗೊಂಡಿತ್ತು. ಅಂದರೆ 1978 ಸ್ವತಂತ್ರ ಪ್ರವಾಸೋದ್ಯಮ ಸಚಿವಾಲಯ ಆರಂಭಗೊಂಡ ನಂತರದಲ್ಲಿ ಪ್ರವಾಸೋದ್ಯಮಕ್ಕೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಬೆಳವಣಿಗೆಯನ್ನು ಸಾಧಿಸೋದಕ್ಕೆ ಅವಕಾಶ ಸಿಕ್ತು, ಅದರ ವ್ಯಾಪ್ತಿ ಹೆಚ್ಚಾಗ್ತಾ ಹೋಯಿತು ಅನ್ನೋದನ್ನು ಗಮನಿಸ್ಬೋದು. ಈಗ ಪ್ರವಾಸೋದ್ಯಮ ಕರ್ನಾಟಕವನ್ನು ಒಳಗೊಂಡಂತೆ ಭಾರತದಲ್ಲಿ ಅತ್ಯಂತ ದೊಡ್ಡದಾದಂತಹ ಒಂದು ಇಂಡಸ್ಟ್ರಿ ಅಂತಲೇ ಕರಿಬಹುದು. ಅಷ್ಟರ ಮಟ್ಟಿಗೆ ತನ್ನ ಬೆಳವಣಿಗೆಯನ್ನು ಸ್ಥಾಪಿಸಿದೆ ಮತ್ತು ಹೆಚ್ಚು ಉದ್ಯೋಗಾವಕಾಶಗಳು ಮತ್ತು ಭಾರತದ ಆರ್ಥಿಕ ವ್ಯವಸ್ಥೆಗೂ ಕೂಡ ಬಹಳಷ್ಟು ಕಾಂಟ್ರಿಬ್ಯೂಷನ್ನ, ಬಹಳಷ್ಟು ಕೊಡುಗೆಗಳನ್ನು ಸಲ್ಲಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಅದರ ಒಂದು ಪಾಲನ್ನು KSTDC ಕೂಡ ವಹಿಸ್ಕೊಂಡಿದೆ. ಅದರ ಒಂದು ಬೆಳವಣಿಗೆ, KSTDCಯ ಪಾತ್ರವೂ ಕೂಡ ಹೆಚ್ಚಿನದು ಅನ್ನೋದನ್ನು ಗಮನಿಸಬಹುದು. KSTDCಯ ಉದ್ದೇಶಗಳನ್ನು ನಾವು ಗಮನಿಸೋದಾದರೆ, ಕರ್ನಾಟಕದ ಸಾಂಸ್ಕೃತಿಕ ವೈಭವ ಮತ್ತು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ದೇಶಿಗರಿಗೆ ಹಾಗೂ ವಿದೇಶಿಗರಿಗೆ ತಿಳಿಸಿಕೊಡೋದು ಉದ್ದೇಶಗಳಲ್ಲಿ ಒಂದು ಅಂತ ಗಮನಿಸ್ಬೋದು. ಹಾಗೆಯೇ ಕಡಿಮೆ ವೆಚ್ಚದಲ್ಲಿ ಯೋಜಿತ ಪ್ರವಾಸಗಳನ್ನು ಏರ್ಪಡಿಸುವಂಥದ್ದು, ಸಾಮಾನ್ಯರಿಗೂ ಕೂಡ ಕೈಗೆಟುಕಬಹುದಾದಂತಹ ಖರ್ಚಿನಲ್ಲಿ ಕುಟೀರಗಳನ್ನು, ವಿಶ್ರಾಂತಿ ಗೃಹಗಳನ್ನು, ಡಾರ್ಮೆಟ್ರೀಸ್ಗಳನ್ನು, ಗುಡಾರದ ಶಿಬಿರಗಳನ್ನು, ಹಾಗೆ ಕಡಿಮೆ ವೆಚ್ಚದ ಹೋಟೆಲ್ ವ್ಯವಸ್ಥೆಗಳನ್ನು, ಸೌಲಭ್ಯಗಳನ್ನು ಒದಗಿಸುವಂಥದ್ದು, ಹಾಗೆ ಕಡಿಮೆ ದರದಲ್ಲಿ ಉಪಹಾರ ಗೃಹಗಳನ್ನು ಸ್ಥಾಪಿಸಿ ಕಡಿಮೆ ವೆಚ್ಚದಲ್ಲಿ ಎಲ್ಲ ಸಾಮಾನ್ಯ ಪ್ರವಾಸಿಗರಿಗೆ, ಸಾಮಾನ್ಯ ವರ್ಗದ ಪ್ರವಾಸಿಗರಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು, ಪ್ರವಾಸಿ ತಾಣಗಳಿಗೆ ರಸ್ತೆಗಳ ಅಭಿವೃದ್ಧಿ ಹಾಗೂ ವಾಹನಗಳ ಸೌಲಭ್ಯಗಳನ್ನು ಕಲ್ಪಿಸುವಂಥದ್ದು, ಪ್ರವಾಸಿ ತಾಣಗಳ ಮಾಹಿತಿಗಳನ್ನು ಪ್ರಕಟಿಸಿ ಒದಗಿಸುವಂಥದ್ದು. ಆ ಮೂಲಕ ಪ್ರವಾಸಿ ತಾಣಗಳ ಬಗ್ಗೆ ಹೆಚ್ಚು ಪಾಪ್ಯುಲಾರಿಟಿ ಸಿಗುತ್ತೆ, ಹೆಚ್ಚು ಮಾಹಿತಿ ಸಿಗುತ್ತೆ ದೇಶೀಯ ಪ್ರವಾಸಿಗರು ಮತ್ತು ವಿದೇಶಗಳಲ್ಲಿಯೂ ಕೂಡ. ಮತ್ತು ಪ್ರವಾಸಿಗರಿಗೆ ಅನುಕೂಲವಾಗುವ ರೀತಿಯಲ್ಲಿ ಟಿಕೆಟ್ಗಳ ಬುಕ್ಕಿಂಗ್ಗೆ ಅವಕಾಶ ಮಾಡಿಕೊಡೋದು, ಹಾಗೆ ರಿಸರ್ವೇಷನ್ಸ್ ರೈಲುಗಳಲ್ಲಿ ಮತ್ತು ಬಸ್ಗಳಲ್ಲಿ, ಮತ್ತು ಗೈಡ್ಗಳ ವ್ಯವಸ್ಥೆಯನ್ನು ಮಾಡುವಂಥದ್ದು, ಇನ್ಶೂರೆನ್ಸ್, ಹಾಗೆಯೇ ಎಲ್ಲ ರೀತಿಯ ಮತ್ತು ಪ್ರವಾಸಿ ತಾಣಗಳಲ್ಲಿ ಲೈಬ್ರರಿಗಳು ಅಂದರೆ ಪುಸ್ತಕಗಳನ್ನು ಓದುವುದಕ್ಕೆ ಅವಕಾಶ ಕೊಡುವಂಥದ್ದು, ಮತ್ತು ರೀಡಿಂಗ್ ರೂಮ್ಸ್ ವ್ಯವಸ್ಥೆಗಳನ್ನು ಪ್ರೊವೈಡ್ ಮಾಡುವಂಥದ್ದು, ಮತ್ತು ಪ್ರವಾಸಿ ತಾಣಗಳ ಸುತ್ತಮುತ್ತಲು ಹೋಟೆಲ್ಗಳು ಹಾಗೆ ಉಪಹಾರ ಗೃಹಗಳನ್ನು ನಿರ್ಮಾಣ ಮಾಡುವಂಥದ್ದು, ಮತ್ತು ಪ್ರವಾಸಿ ತಾಣಗಳ ಸುತ್ತಮುತ್ತ ಆರ್ಟ್ ಗ್ಯಾಲರಿ ಅಥವಾ ವಸ್ತು ಪ್ರದರ್ಶನಗಳಿಗೆ ಅವಕಾಶ ಮಾಡಿಕೊಟ್ಟು
ಸ್ಥಳೀಯವಾಗಿರುವಂತಹ ಅಥವಾ ಆ ಸ್ಥಳೀಯ ಮಟ್ಟದಲ್ಲಿರುವಂತಹ ರಾಜಮನೆತನಗಳು ಅಥವಾ ಆ ಪ್ರದೇಶಗಳಲ್ಲಿ ಪ್ರಸಿದ್ಧಿಯಾಗಿರುವಂತಹ ಪೇಂಟಿಂಗ್ಸ್ ಮತ್ತು ಸ್ಕಲ್ಪ್ಚರ್ಸ್ ಮತ್ತು ಎಂಗ್ರೇವಿಂಗ್ಸ್ ಅಂದರೆ ಕೆತ್ತನೆಗಳು ಶಿಲ್ಪಕಲೆಗಳನ್ನು ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಹಾಗೆಯೇ ಬಹಳ ಪ್ರಮುಖವಾಗಿ ಪತ್ರಿಕೆಗಳಲ್ಲಿ ಪ್ರವಾಸಿ ತಾಣಗಳ ಬಗ್ಗೆ ಮಾಹಿತಿ ಬರುವ ರೀತಿಯಲ್ಲಿ ಗಮನವಹಿಸಿ ಆ ಪ್ರವಾಸಿ ತಾಣಗಳ ಬಗ್ಗೆ ಹೆಚ್ಚು ಗಮನ ಸೆಳೆಯುವ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಮತ್ತು ಆ ಪ್ರವಾಸಿ ತಾಣಗಳ ಬಗ್ಗೆ ಡಾಕ್ಯುಮೆಂಟ್ರಿ ಫಿಲ್ಮ್ಸ್ಗಳನ್ನು ಹಿಡಿಯೋದಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತು ಅವು ಆ ಒಂದು KSTDC ಕಡೆಯಿಂದಲೇ ಡಾಕ್ಯುಮೆಂಟ್ರಿಗಳು ರಚಿಸಿ ಅದನ್ನು ಜನಸಾಮಾನ್ಯರಲ್ಲಿ ಮತ್ತು ಪ್ರವಾಸಿಗರಿಗೆ ಮತ್ತು ಟಿವಿ ಮತ್ತು ಸಿನಿಮಾ ಹಾಲ್ಗಳಲ್ಲಿ ಅದನ್ನು ಪ್ರದರ್ಶಿಸುವುದರ ಮುಖಾಂತರ ಪ್ರವಾಸಿ ತಾಣಗಳ ಬಗ್ಗೆ ಹೆಚ್ಚು ಗಮನ ಸೆಳೆಯುವಂತಹ ಒಂದು ಉದ್ದೇಶಗಳನ್ನು ಕೂಡ ಹೊಂದಿದೆ ಈ ಒಂದು KSTDC. KSTDC ಯ ಒಂದು ಆಡಳಿತ ವ್ಯವಸ್ಥೆ ಹೇಗಿದೆ, KSTDC ಹೇಗೆ ತನ್ನ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಮತ್ತು ಅದರ ಇತರ ಚಟುವಟಿಕೆಗಳೇನು ಅನ್ನೋದನ್ನು ಗಮನಿಸೋದಾದರೆ, KSTDC ಯ ಆಡಳಿತ ಮಂಡಳಿಯಲ್ಲಿ ಪ್ರಮುಖವಾಗಿ ಇಬ್ಬರು ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಇರ್ತಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಮುಖ್ಯವಾಗಿ KSTDC ಗೆ ಮತ್ತು ಈ ಒಂದು ಜಂಗಲ್ ಲಾಡ್ಜಸ್ಗಳನ್ನು ನೋಡ್ಕೊಳ್ಳೋದಕ್ಕೆ ಇರುವಂತಹ ಒಂದು ಬೋರ್ಡ್ಗೆ ಇರುವಂತಹ ಮ್ಯಾನೇಜಿಂಗ್ ಡೈರೆಕ್ಟರ್, ಹಾಗೆಯೇ ಉಳಿದ ಹಾಗೆ ಇನ್ನು 11 ಡೈರೆಕ್ಟರ್ಗಳು ಇರ್ತಾರೆ ಈ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ. ಬೋರ್ಡ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಪ್ರಮುಖವಾಗಿ ಇಬ್ಬರು MDಗಳು ಹಾಗೂ 11 ಡೈರೆಕ್ಟರ್ಗಳನ್ನು ಹೊಂದಿದೆ. ಮತ್ತು ಈ KSTDC ಸುಮಾರು 10 ಟೂರಿಸಂ ಝೋನ್ಗಳು ಅಥವಾ 10 ಪ್ರವಾಸಿ ವಲಯಗಳನ್ನು ಹೊಂದಿದೆ. ಅವುಗಳೆಂದರೆ ಬೆಂಗಳೂರು, ಗುಲ್ಬರ್ಗ, ಬಿಜಾಪುರ್, ಮೈಸೂರು, ಬಾಗಲಕೋಟೆ, ಕಾರವಾರ, ಹಾಸನ, ಶಿವಮೊಗ್ಗ, ಹೊಸಪೇಟೆ ಮತ್ತು ಉಡುಪಿ. ಹೀಗೆ 10 ಪ್ರವಾಸಿ ವಲಯಗಳನ್ನು ಹೊಂದಿದೆ, ಪ್ರವಾಸಿ ವಲಯಗಳನ್ನು ರಚಿಸಿಕೊಂಡಿದೆ. ಮತ್ತು KSTDC 2 ಪ್ರವಾಸಿ ವೃತ್ತಗಳನ್ನು ಕೂಡ ರಚಿಸಿಕೊಂಡಿದೆ. ಪ್ರವಾಸಿ ವೃತ್ತಗಳು ಅಂತಂದರೆ ಒಂದು ವೃತ್ತ ಅಂದರೆ ಒಂದು ಈ ಒಂದು ಪ್ರವಾಸದ ಮಾರ್ಗದಲ್ಲಿ ಒಂದೇ ಮಾರ್ಗದಲ್ಲಿ ಕಡಿಮೆ ಎಂದರೂ 3 ಪ್ರವಾಸಿ ತಾಣಗಳು ಇರಬೇಕು ಮತ್ತು ಆ ಪ್ರವಾಸಿ ತಾಣಗಳು ಒಂದು ಹಳ್ಳಿ ಒಂದು ಜಿಲ್ಲೆ ಅಥವಾ ಒಂದು ನಗರದಲ್ಲಿ ಇರಬಾರ್ದು. ಬದಲಾಗಿ ಒಂದು ನಗರ ಅಥವಾ ಒಂದು ಹಳ್ಳಿ ಅಥವಾ ಒಂದು ತಾಲೂಕಿನಲ್ಲಿ ಇರಬಾರ್ದು. ಬದಲಾಗಿ ಅವು ಬೇರೆ ಬೇರೆ ಪ್ರದೇಶಗಳಿಗೆ ಅವು ಚಾಚಿಕೊಂಡಿರಬೇಕು ಮತ್ತು ಹೆಚ್ಚು ಅಂತರವೂ ಕೂಡ ಇರಬಾರ್ದು ಪ್ರವಾಸಿ ತಾಣಗಳಿಗೆ. ಒಟ್ಟಾರೆ ಆ ಒಂದು ಮಾರ್ಗದಲ್ಲಿ ಕಡಿಮೆ ಎಂದರೆ 3 ಪ್ರವಾಸಿ ತಾಣಗಳು ಮತ್ತು 7 ಹೆಚ್ಚು ಪ್ರವಾಸಿ ತಾಣಗಳನ್ನು ಹೊಂದಿರುವಂತಹ ಒಂದು ವರ್ತುಲಗಳು ಅಂತ ಕರೀತಾರೆ. ಅಂತಹ ಒಂದು ಟೂರಿಸಂ ಸರ್ಕಲ್ಗಳನ್ನು 2 ಟೂರಿಸಂ ಸರ್ಕಲ್ಗಳನ್ನು ಇದು ಗುರುತಿಸಿದೆ ಅನ್ನೋದನ್ನು ಗಮನಿಸ್ಬೋದು ಮತ್ತು ಆ ಒಂದು ಪ್ಲಾನಿಂಗನ್ನು ಹಾಕ್ಕೊಂಡಿದೆ. ಆ ಟೂರಿಸಂ ಸರ್ಕಲ್ಗಳಲ್ಲಿ 2 ಅಂದರೆ ಮೊದಲನೇ ಟೂರಿಸಂ ಸರ್ಕಲ್ ಉತ್ತರ ಕರ್ನಾಟಕದಲ್ಲಿ ನಾವು ಗಮನಿಸ್ಬೋದು. ಬಿಜಾಪುರ್, ಬಾದಾಮಿ, ಪಟ್ಟದಕಲ್, ಐಹೊಳೆ, ಹಂಪಿ, ಹೊಸಕೋಟೆ, ಅಂದರೆ ಇವೆಲ್ಲವೂ ಸಮೀಪದಲ್ಲಿಯೇ ಒಂದಕ್ಕೊಂದು ಸಮೀಪದಲ್ಲೇ ಇರುವಂತಹ ಪ್ರವಾಸಿ ತಾಣಗಳಿದ್ದು ಈ ಎಲ್ಲ ಪ್ರದೇಶಗಳನ್ನು ಸೇರಿಸಿ ಒಂದು ಟೂರಿಸಂ ಸರ್ಕಲ್ ಅಂತ ಕರೀಬಹುದು, ಒಂದು ಪ್ರವಾಸಿ ವರ್ತುಲ. ಹಾಗಾಗಿ ಪ್ರವಾಸಿಗರಿಗೆ ಅಂತಹ ಸಂದರ್ಭದಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಪ್ರವಾಸಿ ತಾಣಗಳನ್ನು ತೋರಿಸಬಹುದು ಮತ್ತು ಇದು ಅವರು ವ್ಯಯಿಸುವಂತಹ ದುಡ್ಡಿಗೂ ಕೂಡ ಒಂದು ಎಲ್ಲಿ ಅದೊಂದು ಡಿಸರ್ವಿಂಗ್ ಅಮೌಂಟ್ ಅಂತ ಅನಿಸ್ಬೇಕು. ಅವ್ರಿಗೂ ಕೂಡ ಒಂದು ಟೂರಿಸಂ ಅಥವಾ ಪ್ರವಾಸ ತೃಪ್ತಿದಾಯಕವಾಗಿರಬೇಕು ಮತ್ತು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಪ್ರವಾಸಿ ತಾಣಗಳನ್ನು ನೋಡಿದೆವು ಅಥವಾ ನಾವು ಆ ಒಂದು ಅನುಭವವನ್ನು ಪಡ್ಕೊಂಡ್ವಿ ಅನ್ನುವಂತಹ ಒಂದು ಸಮಾಧಾನ ಪ್ರವಾಸಿಗರಿಗೂ ಬರುವ ನಿಟ್ಟಿನಲ್ಲಿ ಈ ಒಂದು ವರ್ತುಲಗಳನ್ನು KSTDC ಗುರುತಿಸಿದೆ. 2ನೇ ಪ್ರವಾಸಿ ಸರ್ಕಲ್ ಅಥವಾ 2ನೇ ಪ್ರವಾಸಿ ವೃತ್ತ ಅಂದರೆ ಬೆಂಗಳೂರು, ಮೈಸೂರು, ಬಂಡೀಪುರ್, ನಾಗರಹೊಳೆ, ಹಳೇಬೀಡು ಮತ್ತು ಶ್ರವಣಬೆಳಗೊಳ. ಇದು ಮತ್ತೊಂದು ಟೂರಿಸಂ ಸರ್ಕ್ಯೂಟ್. ಇದು ನಾವು ದಕ್ಷಿಣ ಕರ್ನಾಟಕದಲ್ಲಿ ಈ ಒಂದು ಪ್ರವಾಸಿ ವೃತ್ತಗಳನ್ನು ಗಮನಿಸಬಹುದು. ಇದರ ಜೊತೆಗೆ ಇತರ ಒಂದು ಚಟುವಟಿಕೆಗಳನ್ನ ಗಮನಿಸೋದಾದ್ರೆ
ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ರೋಪ್ ವೇ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲೂ ಕೂಡ ಇದು ಕಾರ್ಯತತ್ಪರವಾಗಿದೆ, ತನ್ನ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದೆ ಅಂತ ಹೇಳ್ಬೋದು. ಹಾಗೆಯೇ ಹಂಪಿ ಮತ್ತು ಆನೆಗೊಂದಿ ಪ್ರದೇಶಗಳಲ್ಲಿ ಅನೈತಿಕ ಚಟುವಟಿಕೆಗಳ ಆಗರವಾಗಿತ್ತು ಆ ಪ್ರದೇಶಗಳು. ಅಂತಹ ಒಂದು ಚಟುವಟಿಕೆಗಳನ್ನು ನಿರ್ಬಂಧಿಸಿಕೊ ಕೂಡ ಕ್ರಮವನ್ನು ಕೈಗೊಳ್ತಾ ಇದೆ, ಯಾಕೆಂದರೆ ಅಂಥ ಪ್ರದೇಶಗಳಿಗೆ ಹೆಚ್ಚು ಪ್ರವಾಸಿಗರು ಭೇಟಿ ನೀಡ್ತಾರೆ ಅವುಗಳು, ಮತ್ತು ಆ ಒಂದು ಪ್ರದೇಶಗಳು ಸುರಕ್ಷಿತವಾಗಿರಬೇಕು, ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಪ್ರವಾಸಿಗರಿಗೆ ಯಾವುದೇ ತೊಂದರೆಗಳ ಉಂಟಾಗಬಾರ್ದು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಈ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದೆ. KSTDCಯ ಇತರ ಚಟುವಟಿಕೆಗಳೆಂದರೆ ಬಹಳ ಪ್ರಮುಖವಾದಂಥದ್ದು ಈ ನಿಟ್ಟಿನಲ್ಲಿ ಹಳಿಯ ಮೇಲೆ ಅರಮನೆ ಅಥವಾ ಪ್ಯಾಲೇಸ್ ಆನ್ ವೀಲ್ಸ್, ಇದು ಒಂದು ದೊಡ್ಡದಾದಂತಹ ಒಂದು ಪ್ರಾಜೆಕ್ಟ್ ಮತ್ತು ಹೆಚ್ಚು ಸಕ್ಸಸ್ಫುಲ್ ಆದಂತಹ ಒಂದು ಪ್ರಾಜೆಕ್ಟ್ ಅಂತಲೇ ಗುರುತಿಸ್ಬೋದು. ಹಳಿಯ ಮೇಲೆ ಅರಮನೆ ಅಂದ್ರೆ ಇದೊಂದು ರೈಲಿನ ಒಂದು ಪ್ರಯಾಣದ ಮುಖಾಂತರ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರನ್ನ ಕೊಂಡೊಯ್ಯುವಂತಹ ಒಂದು ಯೋಜನೆ. ಸೊ ಇದು 2006 ಈ ಒಂದು ಹಳಿಯ ಮೇಲೆ ಅರಮನೆ ಇರುವಂತಹ ಒಂದು ಪ್ರಾಜೆಕ್ಟ್ ಪ್ರಾರಂಭ ಆಯಿತು ಕರ್ನಾಟಕದಲ್ಲಿ. ಈ ರೈಲಿನಲ್ಲಿ 3-star ಹೋಟೆಲ್ ಸೌಲಭ್ಯ ಅಥವಾ 3-star ಹೋಟೆಲ್ ಸೌಲಭ್ಯವನ್ನು ಪ್ರವಾಸಿಗರಿಗೆ ನೀಡಲಾಗಿದೆ. ಮತ್ತು ಈ ಒಂದು ಇದೊಂದು ಲಕ್ಸುರಿ ಪ್ರವಾಸ ಅಂತಲೇ ಕರೀಬೋದು ಮತ್ತು ಐಷಾರಾಮಿ ಪ್ರವಾಸ ಅಂತ ಕರೀಬೋದು. ಅಂದರೆ ಶ್ರೀಮಂತ ಪ್ರವಾಸಿಗರನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಈ ಪ್ರವಾಸದಲ್ಲಿ ಬೆಂಗಳೂರು, ಮೈಸೂರು, ಹಾಸನ, ಬಳ್ಳಾರಿ, ಹುಬ್ಬಳ್ಳಿ, ಧಾರವಾಡ ಮತ್ತು ಗೋವಾ ಗಡಿಯವರಿಗೆ ಹಳಿಯ ಮೇಲೆ ಅರಮನೆಯ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಅಂದರೆ ರೈಲಿನಲ್ಲಿ ಪ್ರಯಾಣವನ್ನು ಮಾಡೋದ್ರ ಮುಖಾಂತರ ಈ ಪ್ರದೇಶಗಳಿಗೆ ಭೇಟಿ ಕೊಡಬಹುದು. ಯಾವ ಭಾಗದಲ್ಲಿ ಈ ರೈಲಿನ ಅಥವಾ ಹಳಿಯ ವ್ಯವಸ್ಥೆ ಇಲ್ಲವೋ ಆ ಪ್ರದೇಶಗಳಲ್ಲಿ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮತ್ತು ಆ ಬಸ್ ವ್ಯವಸ್ಥೆಯನ್ನ ಮುಗಿಸಿಕೊಂಡು ಹಿಂದಿರುಗಿ ಬಂದಂಥ ಪ್ರವಾಸಿಗರಿಗೆ ರೈಲಿನ ಪ್ರವಾಸ ಮತ್ತೆ ಮುಂದುವರಿಯುವುದನ್ನು ಕೂಡ ಗಮನಿಸ್ಬೋದು. ಮತ್ತು ಈ ಅರಮನೆಯ ಅನುಭವವನ್ನು ಈ ಒಂದು ರೈಲಿನ ಪ್ರಯಾಣದಲ್ಲಿ ಪ್ರವಾಸಿಗರು ಪಡೀತಾರೆ. ಮತ್ತು ಈ ರೈಲು ಕೋಚುಗಳನ್ನು ತಮಿಳುನಾಡಿನ ಪರಮದೂರಿನ ಇಂಟೆಗ್ರಲ್ ಕೋಚ್ ಫ್ಯಾಕ್ಟರಿಯಲ್ಲಿ ಸಿದ್ಧಪಡಿಸಲಾಗಿದೆ. ಈ ಒಂದು ಪ್ರವಾಸ ಅತ್ಯಂತ ಯಶಸ್ವಿಯುತವಾದಂತಹ ಪ್ರವಾಸ ಎಂದು ಪ್ರವಾಸಿಗರು ಭಾವಿಸುವ ರೀತಿಯಲ್ಲಿ ಈ ಯೋಜನೆಯನ್ನು ನಿರ್ಮಿಸಲಾಗಿದೆ. ಈ ಒಂದು ಪ್ಯಾಲೇಸ್ ಆನ್ ವೀಲ್ಸ್ ಯೋಜನೆ ಇದನ್ನು ರಾಜಸ್ಥಾನದಿಂದ ಇನ್ಸ್ಪೈರ್ ಆಗಿ ಕರ್ನಾಟಕದಲ್ಲಿ ಇದನ್ನು ಜಾರಿಗೆ ತರಲಾಯಿತು. ಇದರ ಜೊತೆಗೆ ಬಾದಾಮಿ, ಪಟ್ಟದಕಲ್, ಐಹೊಳೆ, ಹಂಪಿ, ಜೋಗ್ ಫಾಲ್ಸ್ ಮತ್ತು ಹೊಗೆನೆಕಲ್ಗಳಿಗೂ ಕೂಡ ವಿಶೇಷವಾದಂತಹ ಪ್ರವಾಸಗಳನ್ನು ಹಮ್ಮಿಕೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ KSTDC ಹೊಂದಿದೆ. ಜೊತೆಗೆ ಈ KSTDC ಮಯೂರ ಗ್ರೂಪ್ ಆಫ್ ಹೋಟೆಲ್ಸ್ಗಳಿಗೆ ಈ ಒಂದು ಹೋಟೆಲ್ಸ್ಗಳನ್ನು ಪ್ರವಾಸಿಗರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಎಲ್ಲ ರೀತಿಯಾದಂಥ ಉಪಹಾರ ಹಾಗೂ ರೆಸ್ಟಿಂಗ್ ಅಂದರೆ ಅಲ್ಲಿಯ ವಿಶ್ರಾಂತಿ ಉಳಿದುಕೊಳ್ಳುವಂತಹ ವ್ಯವಸ್ಥೆಗಳನ್ನು ಕೂಡ ಮಯೂರ ಗ್ರೂಪ್ ಆಫ್ ಹೋಟೆಲ್ಸ್ಗಳ ಮೂಲಕ ಪ್ರವಾಸಿಗರಿಗೆ ಕಲ್ಪಿಸುವಂತಹ ಕೆಲಸವನ್ನು ನಡೆಸ್ತಾ ಬಂದಿದೆ. ಮತ್ತು ಈ ಒಂದು ಹೋಟೆಲ್ಸ್ಗಳು ಅವಕಾಶ ಕೇವಲ ಬೆಂಗಳೂರು ಅಥವಾ ಸುತ್ತಮುತ್ತ ಪ್ರದೇಶಗಳಲ್ಲದೆ ನಂದಿ ಬೆಟ್ಟ, ಮಹದೇಶ್ವರ ಬೆಟ್ಟ, ವಾಣಿವಿಲಾಸ ಸಾಗರ, ಗೋಕಾಕ್ ಜಲಪಾತ, ಸೋಮನಾಥಪುರ, ಶೃಂಗೇರಿ, ನಾಗರಹೊಳೆ ಇಲ್ಲೆಲ್ಲ ಇಂತಹ ಪ್ರದೇಶಗಳಲ್ಲಿಯೂ ಕೂಡ ಫ್ಯಾಮಿಲಿ ಲಾಡ್ಜ್ಗಳು, ಪ್ರವಾಸಿ ಮಂದಿರಗಳು ಹಾಗೆ ಜಂಗಲ್ ಲಾಡ್ಜ್ಗಳನ್ನು ಕೂಡ ಸ್ಥಾಪಿಸುವಂತಹ ಒಂದು ಕಾರ್ಯದ ಮುಖಾಂತರ ಪ್ರವಾಸದ ಅನುಭವಗಳು ಮತ್ತು ಪ್ರವಾಸಕ್ಕೆ ಬೇಕಾದಂಥ ಎಲ್ಲ ಅನುಕೂಲಗಳನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡಿದೆ. ಇದರ ಜೊತೆಗೆ ಲಕ್ಸುರಿ ಬಜೆಟ್ನ ಪ್ರವಾಸಿ ಗೃಹಗಳ ಜೊತೆಗೆ ಸಾಧಾರಣ ವಸತಿಗಳನ್ನು ಕೂಡ ಇದು ನಿರ್ಮಿಸಿದೆ. ಇದರಡಿ ಕುಟೀರ ಮತ್ತು ನಿದ್ರಾಲಯಗಳು ಅಂತಲೇ ಕರೀತಾರೆ ಸಾಧಾರಣ ವಸತಿಗಳನ್ನು. ಇಂತಹ ಒಂದು ವಸತಿಗಳನ್ನು ಗೋಕರ್ಣ, ಬೇಲೂರು, ಹಳೇಬೀಡುಗಳಲ್ಲಿ ನಿರ್ಮಾಣ ಮಾಡಿದೆ. ಇದರ ಜೊತೆಗೆ KSTDC ಬೋಟ್ ಕ್ಲಬ್ ಮತ್ತು ರೆಸ್ಟೋರೆಂಟ್ಗಳನ್ನು ಕೂಡ ಪ್ರವಾಸಿಗರಿಗೆ ಜಲಾಶಯಗಳಿರುವಂತಹ ಪ್ರದೇಶಗಳಲ್ಲಿ ನಿರ್ಮಾಣ ಮಾಡಿದೆ.
ಉದಾಹರಣೆಗೆ ಬೆಂಗಳೂರಿನ ಸಾರಕ್ಕಿ, ಹಲಸೂರು ಕೆರೆ ಮತ್ತು ಬೋಟ್ ಕ್ಲಬ್, ಬಾಲ್ ಭವನ್ ಬೋಟ್ ಕ್ಲಬ್ ಅಂದರೆ ಕಬನ್ ಪಾರ್ಕ್ ಬೋಟ್ ಕ್ಲಬ್, ಹಾಗೆ ರಾಮೋನಹಳ್ಳಿ ಕೆರೆ ಬೋಟ್ ಕ್ಲಬ್ ರಾಮನಗರದ ಬಳಿ ಮತ್ತು ಆನೇಕಲ್ನ ಮುತ್ಯಾಲಮಡು ಬೋಟ್ ಕ್ಲಬ್, ಬೆಂಗಳೂರಿನ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬೋಟ್ ಕ್ಲಬ್ ಮತ್ತು ಶಿರಾಡಿಯ ಶಿರಾಡಿಘಾಟ್ ಬೋಟ್ ಕ್ಲಬ್, ಈ ಪ್ರದೇಶಗಳಲ್ಲಿ ಕೂಡ ಬೋಟ್ ಕ್ಲಬ್ಗಳನ್ನು ನಿರ್ಮಿಸುವುದರ ಮುಖಾಂತರ ದೋಣಿ ವಿಹಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಮತ್ತು ಈ ಅಲ್ಲಿ ಇರುವಂತಹ ಆ ಪ್ರದೇಶಗಳ ಬಳಿ ಇರುವಂತಹ ರೆಸ್ಟೋರೆಂಟ್ಗಳಲ್ಲಿ ಅತ್ಯಂತ ರುಚಿಕರವಾದಂತಹ ಆಹಾರ ಸೌಲಭ್ಯವನ್ನು ಕೂಡ ಇದು ನೀಡ್ತಾ ಬಂದಿದೆ. ಇದರ ಜೊತೆಯಲ್ಲಿಯೇ 1982 ರೈತರಿಗಾಗಿ ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ಕರ್ನಾಟಕ ದರ್ಶನ ಮತ್ತು ಭಾರತ ದರ್ಶನ ಎಂಬ ಹೆಸರಿನಲ್ಲಿ 2 ಪ್ರವಾಸಗಳನ್ನು ಏರ್ಪಡಿಸಿತ್ತು. ಇದು ಕೂಡ ಬಹಳ ಪ್ರಮುಖವಾದಂತಹ ಒಂದು ಯೋಜನೆ ಅನ್ನೋದನ್ನ ಗಮನಿಸಬಹುದು. ಮತ್ತು ಮತ್ತೊಂದು ಪ್ರಮುಖವಾದಂತಹ ಒಂದು ಯೋಜನೆ ಕಡುಬಡ ಮಕ್ಕಳನ್ನ ಗಮನದಲ್ಲಿಟ್ಕೊಂಡು ಉಚಿತ ಕರ್ನಾಟಕ ದರ್ಶನ ಎನ್ನುವಂತಹ ಒಂದು ಯೋಜನೆಯನ್ನು 2005 ಆರಂಭಿಸಿದೆ. ಈ ಒಂದು ಯೋಜನೆಯಲ್ಲಿ ಕಡು ಬಡತನದ ಮಕ್ಕಳು ಅಂದರೆ ಅದರಲ್ಲಿ ಪ್ರತಿಭಾವಂತ ಬಾಲಕಿಯರು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಡುಬಡ ಮಕ್ಕಳಿಗೆ 6 ದಿನಗಳ ಉಚಿತ ಪ್ರವಾಸ ಯೋಜನೆಯನ್ನು ರೂಪಿಸಿದೆ. ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಊಟ, ಉಪಹಾರ, ವಸತಿ ಮತ್ತು ಈ ಇತರ ಹೊಣೆಗಾರಿಕೆಯನ್ನು ಸರ್ವ ಶಿಕ್ಷಣ ಅಭಿಯಾನ ಯೋಜನಾ ನಿರ್ದೇಶಕರು ಹೊತ್ತಿರುತ್ತಾರೆ. ಇದು ಕೂಡ ಅತ್ಯಂತ ಕಡುಬಡ ಮಕ್ಕಳನ್ನು ಗಮನದಲ್ಲಿಟ್ಟುಕೊಂಡು ಹಮ್ಮಿಕೊಳ್ಳಲಾಗಿರುವಂತಹ ಬಹಳ ಪ್ರಮುಖವಾದಂತಹ ಒಂದು ಯೋಜನೆ ಅನ್ನೋದನ್ನು ಗುರುತಿಸಬಹುದು. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಒಂದು ಯೋಜನೆ ಎಕೋ ಟೂರಿಸಂ, 2007 ಪ್ರಾರಂಭವಾದಂತಹ ಯೋಜನೆ ಎಕೋ ಟೂರಿಸಂ. ಇದರಲ್ಲಿ ಪ್ರಮುಖವಾಗಿ ಕರ್ನಾಟಕ ಪ್ರವಾಸೋದ್ಯಮ ಕಾರ್ಪೊರೇಷನ್ ಪಶ್ಚಿಮ ಘಟ್ಟಗಳ ಪರಿಸರ ತಾಣಗಳ ಅಭಿವೃದ್ಧಿಗಾಗಿ ಹಮ್ಮಿಕೊಂಡಿರುವಂತಹ ಹೊಸ ಯೋಜನೆ ಅನ್ನೋದನ್ನ ನೋಡಬಹುದು. ಈ ನಿಟ್ಟಿನಲ್ಲಿ ಬಹಳ ಗಮನ ಸೆಳೆಯುವಂತಹ ಪ್ರದೇಶಗಳು ಅಂದರೆ ಕೊಡಗಿನ ಸಕ್ಕರೆ ಬಯಲು ಆನೆಧಾಮ, ಆನೆಜರಿ ಪ್ರದೇಶದ ವಿವಿಧ ಚಿಟ್ಟೆಗಳ ಕುರಿತು ಅಧ್ಯಯನದ ಅವಕಾಶ, ಹಾಗೆ ಚಿಕ್ಕಮಗಳೂರು ಮತ್ತು ಮಂಗಳೂರು ಜಿಲ್ಲೆಗಳ ಗಡಿ ಭಾಗದಲ್ಲಿರುವಂತಹ ಭಗವತಿ ಅರಣ್ಯಧಾಮದಲ್ಲಿ ವಿವಿಧ ಬಗೆಯ ಔಷಧಿಯುಕ್ತ ಗಿಡಮೂಲಿಕೆಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ, ಉಡುಪಿ ಜಿಲ್ಲೆಯ ಸೀತಾ ನದಿ ದಂಡೆ ಮತ್ತು ಕೊಳಗಳಲ್ಲಿ ಕಂಡುಬರುವಂತಹ ಜಲಚರಗಳ ಅಧ್ಯಯನಕ್ಕೆ ಸೂಕ್ತವಾದಂತಹ ವ್ಯವಸ್ಥೆ, ಕುಳಗಿ ದಾಂಡೇಲಿ ಪ್ರದೇಶದಲ್ಲಿ ವಿವಿಧ ಮರಮಟ್ಟುಗಳ ಅಧ್ಯಯನ, ದಾಂಡೇಲಿ ಬಳಿಯ ಅಣಸಿ ಪ್ರದೇಶದಲ್ಲಿ ನಿತ್ಯ ಹಸಿರುಮಯ ಕಾಡುಗಳ ಸಂರಕ್ಷಣೆ ಮತ್ತು ಅಧ್ಯಯನ, ತಲಕಾವೇರಿ ಪರಿಸರದ ಶೋಲ ಅರಣ್ಯದ ಸಂರಕ್ಷಣೆ ಮತ್ತು ಚಾಮರಾಜನಗರ ಜಿಲ್ಲೆಯ ಗೋಪಿನಾಥಂ ಗ್ರಾಮ ಪ್ರದೇಶದಲ್ಲಿ ಹರಡಿಕೊಂಡಿರುವಂತಹ ಗಿರಿನಗರ ಅಧ್ಯಯನ ಪ್ರದೇಶಗಳಲ್ಲಿ ಸಂಶೋಧಕ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು, ಜಲಚರ ಪ್ರಿಯರು ಆಗಮಿಸಿ ಅಧ್ಯಯನ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಈ ಒಂದು ಪ್ರಾಜೆಕ್ಟ್, ಇದು ಒಂದು ಸಕ್ಸಸ್ಫುಲ್ ಆದಂತಹ ಪ್ರಾಜೆಕ್ಟ್. ಈ ಎಕೋ ಟೂರಿಸಂ ಹೊಸ ಪರಿಸರ ಯೋಜನೆಯ ಒಂದು ಪ್ರಾಜೆಕ್ಟ್ ಕೂಡ ಬಹಳ ಅದ್ಭುತವಾದಂತಹ ಒಂದು ವ್ಯವಸ್ಥೆ KSTDC ಕಲ್ಪಿಸಿರೋದು ಅನ್ನೋದನ್ನ ನೋಡ್ಬೋದು. ಮತ್ತು ಇದರ ಜೊತೆಗೆ ಜಂಗಲ್ ಲಾಡ್ಜಸ್ ಗಳನ್ನ ಕೂಡ ಇದು ಸ್ಥಾಪನೆ ಮಾಡಿದೆ, ಅಂದ್ರೆ ವನ್ಯಧಾಮಗಳನ್ನ ಅರಣ್ಯಧಾಮಗಳನ್ನ ಕೂಡ ಸ್ಥಾಪನೆ ಮಾಡಿದೆ. ಅದರಲ್ಲಿ ಸುಮಾರು 10 ಪ್ರದೇಶಗಳನ್ನ ನಾವು ಗಮನಿಸಬಹುದು. ಈ ನಿಟ್ಟಿನಲ್ಲಿ ಬಂಡೀಪುರದ ಸಫಾರಿ ಲಾಡ್ಜ್, ಬೆಂಗಳೂರಿನ ಬನ್ನೇರುಘಟ್ಟ, ಶಿವನ ಸಮುದ್ರ ಬಳಿ ಭೀಮೇಶ್ವರಿ ಫಿಶಿಂಗ್ ಅಂಡ್ ನೇಚರ್ ಕ್ಯಾಂಪ್, ಶಿವನ ಸಮುದ್ರದ ಬಳಿ ಇರುವಂತಹ ದೊಡ್ಡ ಮಾಗಡಿ ಫಿಶಿಂಗ್ ಅಂಡ್ ನೇಚರ್ ಕ್ಯಾಂಪ್, ಕಾರವಾರದ ದೇವಬಾಗ್ ಬೀಚ್ ರೆಸಾರ್ಟ್, ಕುಶಾಲನಗರದ ದುಬಾರೆ ಎಲಿಫೆಂಟ್ ಕ್ಯಾಂಪ್, ಹಾಗೆ ಕನಕಪುರ ಬಳಿ ಇರುವಂತಹ ಗಾಳಿಬೋರೆ ಫಿಶಿಂಗ್ ಅಂಡ್ ನೇಚರ್ ಕ್ಯಾಂಪ್, ಹಾಗೆ ನಾಗರಹೊಳೆಯ ಬಳಿ ಕಬಿನಿ ರಿವರ್ ಲಾಡ್ಜ್ ಮತ್ತು ಬಿಆರ್ ಹಿಲ್ಸ್ ಹತ್ರ ಇರುವ ಖ್ಯಾತ ದೇವರಾಯನ ಗುಡಿ ವೈಲ್ಡರ್ನೆಸ್ ಕ್ಯಾಂಪ್ ಮತ್ತು ದಾಂಡೇಲಿ ಬಳಿ ಇರುವಂತಹ ಕಾಳಿ ಅಡ್ವೆಂಚರ್ ಕ್ಯಾಂಪ್ಗಳು ಈ ಜಂಗಲ್ ಲಾಡ್ಜ್ ಈ ಪ್ರದೇಶಗಳಲ್ಲಿ KSTDCಯಿಂದ ನಿರ್ಮಾಣವಾಗಿರುವಂತಹ ಜಂಗಲ್ ಲಾಡ್ಜ್ಗಳು ಅನ್ನೋದನ್ನ ತಿಳಿಬಹುದು. ಒಟ್ಟಾರೆ ಎಲ್ಲ ಒಂದು ಕಾರ್ಯಚಟುವಟಿಕೆಗಳನ್ನ ಗಮನಿಸಿದಾಗ ತಿಳಿದು ಬರುವಂತಹ ವಿಷಯ, ನಮ್ಮ ಕರ್ನಾಟಕದಲ್ಲಿ KSTDC ನಿರ್ಮಾಣವಾದ ನಂತರದಲ್ಲಿ ಪ್ರವಾಸೋದ್ಯಮ ಒಂದು ಹೊಸ ದಿಕ್ಕಿನಲ್ಲಿ ಸಾಗ್ತಾ ಇದೆ
ಮತ್ತು ಪ್ರವಾಸೋದ್ಯಮದ ಎಲ್ಲ ಒಂದು ವಲಯಗಳಲ್ಲಿ ಅತ್ಯುತ್ತಮವಾದಂತಹ ವ್ಯವಸ್ಥೆಗಳನ್ನು ಕಲ್ಪಿಸುವಂತಹ ಉದ್ದೇಶಗಳನ್ನು ಹೊಂದಿದ್ದು ಅವುಗಳನ್ನು ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜಾರಿಗೆ ತರೋದ್ರಲ್ಲಿ KSTDC ಅತ್ಯಂತ ಯಶಸ್ವಿಯಾದಂತಹ ಹೆಜ್ಜೆಗಳನ್ನು ಇರಿಸ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಈ ನಿಟ್ಟಿನಲ್ಲಿ KSTDC ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದೆ ಎನ್ನುವ ಆಶಾಭಾವನೆಯನ್ನು ಕೂಡ ನಾವೆಲ್ಲರೂ ಹೊಂದಬಹುದಾಗಿದೆ. ಥ್ಯಾಂಕ್ ಯು.